ಅನರ್ಹರು ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷರಾಗಿದ್ರು. ಹಾಗಾಗಿ ಬಿಎಸ್ವೈ ಚರ್ಚೆ ಮಾಡಿದಂತೆ ಗಮನದಲ್ಲಿಟ್ಟುಕೊಂಡು ಟಿಕೆಟ್ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ಎಚ್ಚರಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅನರ್ಹರು ರಾಜೀನಾಮೆ ನೀಡುವ ವೇಳೆ ಬಿಎಸ್ವೈ ಅಧ್ಯಕ್ಷರಾಗಿದ್ರು, ಹಾಗಾಗಿ ಬಿಎಸ್ವೈ ಚರ್ಚೆ ಮಾಡಿದಂತೆ ಗಮನದಲ್ಲಿಟ್ಟುಕೊಂಡು ಟಿಕೆಟ್ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅನರ್ಹ ಶಾಸಕರಿಗೆ ಟಿಕೆಟ್ ಸಿಗುತ್ತೋ ಅಥವಾ ಎಲ್ಲ ಕ್ಷೇತ್ರಗಳಿಗೂ ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಜಾಸ್ತಿ ಇದೆ, ಈಗ ಬಿಜೆಪಿ ನಿಲುವು ಏನಾಗುತ್ತೆ ಅಂತ ಸರ್? ನೋಡಿ, ಅನರ್ಹ ಶಾಸಕರು ಅಥವಾ ಅದು ಯಾವುದೇ ರೀತಿಯಾದಂಥ ಮಾತುಕತೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತುಕತೆ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿಂತ ಯಡಿಯೂರಪ್ಪನವರು ಅದನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನಗಳು ಆಗ್ತವೆ. ಅನರ್ಹ ಶಾಸಕರಿಗೆ ಟಿಕೆಟ್ ಸಿಗುತ್ತೋ ಅಥವಾ ಎಲ್ಲ ಕ್ಷೇತ್ರಗಳಿಗೂ ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಜಾಸ್ತಿ ಇದೆ, ಈಗ ಬಿಜೆಪಿ ಡಿಕೆಶಿ ಪಾಪದ ಕೊಡ ತುಂಬಿ ಹೋಗಿದೆ, ಹಾಗಾಗಿ ಅವರು ಜೈಲು ಸೇರಿದ್ದಾರೆ. ಶಿವಕುಮಾರ್ ಭ್ರಷ್ಟಾಚಾರದಲ್ಲಿ ಡಿಕೆ ಸುರೇಶ್ ಪಾತ್ರವೂ ಕೂಡ ಇದೆ. ಡಿಕೆಶಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ಪಾಪದ ಕೊಡ ತುಂಬಿ ಹೋಗಿದೆ, ಹಾಗಾಗಿ ಅವರು ಜೈಲು ಸೇರಿದ್ದಾರೆ. ಶಿವಕುಮಾರ್ ಭ್ರಷ್ಟಾಚಾರದಲ್ಲಿ ಡಿಕೆ ಸುರೇಶ್ ಪಾತ್ರವೂ ಕೂಡ ಇದೆ ಅಂತ ಡಿಕೆಶಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡಿ ಕೋರ್ಟ್ ಡಿಕೆ ಜಾಮೀನು ತಿರಸ್ಕರಿಸಿರೋದು ನಿಜಕ್ಕೂ ಸ್ವಾಗತಾರ್ಹ. ಮಹಾನ್ ಭ್ರಷ್ಟರನ್ನು ಹೊರಬಿಟ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವರ ಉದ್ದಡತನ, ಇವರ ಅಹಂಕಾರ ನೋಡಿದವರು ಎಲ್ಲರೂ ಏನಂತಾರೆ, ಇಷ್ಟು ಉದ್ದಡತನ, ಇಷ್ಟು ಅಹಂಕಾರ ಮಾಡಬಾರ್ದನ್ನು ಮಾಡಿದ್ರು ಇದ ತೋರಿಸ್ತಾರಲ್ಲ, ಇವರಿಗೆ ಒಂದಿಲ್ಲ ಒಂದು ದಿವಸ ಪಾಪದ ಕೂಡ ತುಂಬುತ್ತದೆ. ಇವರು ಯಾವ ರೀತಿ ಈಗ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಒಳಗೆ ಗ್ರಿಲ್ಲಿಂಗು ಅವರ್ಸ್ ಟುಗೆದರ್, ಆಮೇಲೆ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ಲು, ಆಮೇಲೆ ತಿಹಾರ್ ಜೈಲು, ಮತ್ತು ಎಲ್ಲೆಲ್ಲ ಹೋಗಿ ಮತ್ತು ನೀವೇ ನೋಡಿರಿ ಸರ್. ಈಗ ನಾವು ನೀವು ತಾಯಿ ತಂದೆ ಮಕ್ಕಳಿಗೆ ಏನು ಕಲಿಸ್ತೇವೆ, ಒಳ್ಳೆಯ ಆಚರಣೆ ಮಾಡಿರಿ, ಜವಾಬ್ದಾರಿಯಿಂದ ಇರಿ ಅಂತ. ಆ 22 ವರ್ಷದ ಮಗಳು ಐಶ್ವರ್ಯ 2014 ಒಂದು ಕೋಟಿ ಇದೆ, ಈಗ ಎಷ್ಟಿದೆ ಸರ್? 108 ಕೋಟಿ. ಹೆಂಗೆ ಸಾಧ್ಯ ಇದೆ ನೀವು ಹೇಳಿ? ಅಷ್ಟೇ ಅಲ್ಲ, ಈ ಯಂಗ್ ವಯಸ್ಸಿನೊಳಗೆ ಆಕೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದರು. ಪ್ರತಿಯೊಬ್ಬರು ನೋಡಿದವರು ಏನಂತಾರೆ, ಎಂಥ ಮಹಾಕಳ್ಳಿ, ಎಂಥ ಮಾಡಬಾರ್ದು ಆರೋಪ ಮಾಡಿದಾಳೆ ಕ್ರಿಮಿನಲ್ಲು. ಅದು ಯಾರಿಗೆ ಚಲೋ ಅನ್ನಿಸ್ತದೆ? ನನಗೆ ಗೊತ್ತಿದೆ, ಗೌರಮ್ಮ ಇವತ್ತು ಗಿಫ್ಟ್ ಡೀಡ್ ಮಾಡ್ಯಾಳ ಐಶ್ವರ್ಯಗೆ. ಅವ್ರು ಕೇಳ್ತಾರೆ, ಎಲ್ಲಿಂದ ಬಂತು ನಿಮಗೆ ರೊಕ್ಕ? ಆ ಪಾಪ ಮುದುಕಿ ಇಡೀ ವಯಸ್ಸಿನೊಳಗೆ ಎಲ್ಲಿಂದ ರೊಕ್ಕ ತರ್ತಾಳೆ? ಒಮ್ಮೆ ಪ್ರೈಮ್ ಮಿನಿಸ್ಟರ್ ಆದ ನಂತರ ನೀವು ಬಿಜೆಪಿಯ ಸಂಘ ಪರಿವಾರದ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇಡೀ ದೇಶದ ಪ್ರಧಾನಿ. ಅದಕ್ಕೆ ಯಾರ್ಯಾರು ಆ ಪ್ರಕಾರ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ಬಗ್ಗೆನೂ ಕೂಡ ನೀವೇನು ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು. ಮತ್ತು ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇದ್ದರೆ ಆ ಭ್ರಷ್ಟ ನ್ಯಾಯಾಧೀಶ